ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಿಮಗೆ ಎಂಟನೇ ತರಗತಿ ಪ್ರಾಯೋಗಿಕ ರೇಖಾಗಣಿತದ ಕೊನೆಯ ಅವಧಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನನಗೆ ಗೊತ್ತು ನಮ್ಮ ಮಕ್ಕಳಿಗೆ ಈ ರಚನೆಗಳ ಅಧ್ಯಾಯ ತುಂಬ ಇಷ್ಟ ಆಗಿದೆ ಅಂತ ಹೇಳಿದರೆ ಯಾಕೆಂದರೆ ನಮಗೆ ಏನಾದರೂ ಕೈವಾರ ಪೆನ್ಸಿಲು ಅಳತೆ ಪಟ್ಟಿ ಸಿಕ್ತು ಅಂತಂದರೆ ಏನಾದರೂ ಒಂದು ರಚನೆ ಮಾಡ್ತಾನೆ ಇರ್ತೀವಿ ಅಂಥದ್ರಲ್ಲಿ ನಾವು ರೇಖಾಗಣಿತದ ರೇಖಾಕೃತಿಗಳ ರಚನೆಯನ್ನು ಕಲ್ತ್ವಿ ಅಂತ ಹೇಳಿದ್ರೆ ಅದು ತುಂಬ ಖುಷಿಯ ಕೊಡುವಂಥದ್ದು ಹೌದಲ್ವಾ ಮಕ್ಕಳೇ ಈಗ ನಾನು ನಿಮ್ಮನ್ನು ಕೊನೆಯ ಅವಧಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈಗ ಈ ಹಿಂದಿನ ತರಗತಿಯಲ್ಲಿ ನಾವೇನೆಲ್ಲ ಕಲಿತ್ವಿ ಹಾಗೂ ಈ ಅವಧಿಯಲ್ಲಿ ಏನು ಕಲಿತಾ ಇದ್ದೇವೆ ಅಂತ ಒಮ್ಮೆ ನೋಡೋಣವೆ ನೋಡಿ ಈ ಕೆಳಗಿನ ಅಳತೆಗಳನ್ನು ಬಳಸ್ಕೊಂಡು ಚತುರ್ಭುಜದ ವಿವಿಧ ಅಳತೆಗಳನ್ನು ಚತುರ್ಭುಜದ ವಿವಿಧ ವಿವಿಧ ಚತುರ್ಭುಜಗಳನ್ನು ರಚಿಸಿದ್ವಿ ಮೊದಲನೇ ವಿಧಾನ ಯಾವುದಾಗಿತ್ತು ಅಂತ ಹೇಳಿದ್ರೆ ನಾಲ್ಕು ಭುಜಗಳು ಮತ್ತು ಒಂದು ಕರ್ಣವನ್ನು ಕೊಟ್ಟಾಗ ಇಲ್ಲಿ ಭುಜ ಅಂತ ಹೇಳಿದ್ರೆ ಬಾಹುಗಳು ಅಂತ ಈಗ ಆಲ್ರೆಡಿ ಗೊತ್ತಿದೆ ಹಾಗೂ ಎರಡನೇದು ಅಂತ ಹೇಳಿದ್ರೆ ಎರಡು ಕರ್ಣಗಳು ಮತ್ತು ಮೂರು ಭುಜಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಹೇಗೆ ಅಂತ ನೋಡಿದ್ವಿ ಹಾಗೆ ಮೂರನೇ ಒಂದು ವಿಧಾನ ಎರಡು ಪಾರ್ಶ್ವಭುಜಗಳು ಮತ್ತು ಮೂರು ಕೋನಗಳನ್ನು ಕೊಟ್ಟಾಗ ಈ ಮೂರು ವಿಧಗಳನ್ನು ನಾವು ಈ ಹಿಂದಿನ ಎರಡು ತರಗತಿಗಳಲ್ಲಿ ಕಲ್ತ್ಕೊಂಡ್ಬಿಟ್ಟಿದ್ದೇವೆ ಈಗ ಉಳಿದಿರುವಂಥದ್ದು ಏನು ಅಂತ ಹೇಳಿದ್ರೆ ಮೂರು ಭುಜಗಳು ಮತ್ತು ಎರಡು ನಡು ಮೂರು ಭುಜಗಳು ಮತ್ತು ಅವುಗಳ ನಡುವಿನ ಎರಡು ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಹಾಗೂ ಚತುರ್ಭುಜದ ಇತರ ವಿಶೇಷ ಗುಣಲಕ್ಷಣಗಳನ್ನು ಕೊಟ್ಟಾಗ ಅದರ ರಚನೆಯನ್ನು ಹೇಗೆ ಮಾಡೋದು ಅಂತೇಳಿ ಈ ಒಂದು ಅವಧಿಯಲ್ಲಿ ಕಲಿತಾ ಇದ್ದೇವೆ ಹಾಗಾದರೆ ನೋಡೋಣ ಈ ತರಗತಿಯಲ್ಲಿ ಕಲಿತಾ ಇರುವಂತಹ ಅಂಶ ಅಂತ ಹೇಳಿದ್ರೆ ಮೂರು ಭುಜಗಳು ಮತ್ತು ಎರಡು ನಡುವಿನ ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಹಾಗೂ ಇತರ ವಿಶೇಷ ಗುಣಲಕ್ಷಣಗಳು ಕೊಟ್ಟಾಗ ಹಾಗೂ ಇತರ ವಿಶೇಷ ಗುಣಲಕ್ಷಣಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆಯನ್ನು ನೋಡ್ತಾ ಇದ್ದೇವೆ ಹೌದಾ ಈಗ ನೋಡಿ ಮೂರು ಬಾಹುಗಳು ಮತ್ತು ಎರಡು ನಡುವಿನ ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆಯನ್ನು ನೋಡೋಣ ಅದನ್ನು ನಾವೀಗ ಒಂದು ಉದಾಹರಣೆ ಮೂಲಕ ರಚನೆಯನ್ನು ತಿಳಿಯೋಣ ಈ ಒಂದು ಉದಾಹರಣೆ ನಿಮ್ಮ ಪಠ್ಯಪುಸ್ತಕ ಪುಟ ಸಂಖ್ಯೆ ನೂರ ನಲ್ವತ್ನಾಲ್ಕರಲ್ಲಿದೆ ಪ್ರಶ್ನೆ ಈ ರೀತಿಯಾಗಿದೆ ಎ ಬಿ ನಾಲ್ಕು ಸೆಂಟಿಮೀಟರ್ ಬಿ ಸಿ ಐದು ಸೆಂಟಿಮೀಟರ್ ಸಿ ಡಿ ಈಕ್ವಲ್ಸ್ ಆರು ಐದು ಸೆ ಸಿ ಡಿ ಈಕ್ವಲ್ಸ್ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಕೋನ ಬಿ ಈಕ್ವಲ್ಸ್ ನೂರ ಐದು ಡಿಗ್ರಿ ಮತ್ತು ಕೋನ ಸಿ ಈ ಕೋಲ್ಸ್ ಎಂಬತ್ತು ಡಿಗ್ರಿ ಇರುವ ಎ ಬಿ ಸಿ ಡಿ ಚತುರ್ಭುಜವನ್ನು ರಚಿಸಿ ಮೂರು ಬಾಹುಗಳನ್ನು ನೀಡಿದ್ದಾರೆ ಎ ಬಿ ಬಿ ಸಿ ಮತ್ತು ಸಿ ಡಿ ಹಾಗೂ ಅವುಗಳ ನಡುವಿನ ಕೋನ ನೂರ ಐದು ಡಿಗ್ರಿ ಮತ್ತು ಎಂಬತ್ತು ಡಿಗ್ರಿಯನ್ನು ನೀಡಿದ್ದಾರೆ ಈಗ ಈ ವಿಧಾನದಲ್ಲಿ ಚತುರ್ಭುಜದ ರಚನೆ ಹೇಗೆ ಮಾಡೋದು ಅಂತ ನೋಡೋಣ ನಮಗೆ ಗೊತ್ತಿದೆ ಚತುರ್ಭುಜದ ರಚನೆಯ ಹಂತದಲ್ಲಿ ಅಥವಾ ಯಾವುದೇ ರಚನೆಯ ಹಂತದಲ್ಲಿ ಮೊದಲು ನಾವು ಬರೆದುಕೊಳ್ಳುವಂಥದ್ದು ಕಚ್ಚಾ ಆಕೃತಿ ನಮ್ಮ ಕಚ್ಚಾ ಆಕೃತಿ ಈ ರೀತಿಯಾಗಿದೆ ಬಿನ ಅಳತೆ ನಾಲ್ಕು ಸೆಂಟಿಮೀಟರ್ ಬಿ ಸಿಿನ ಅಳತೆ ಐದು ಸೆಂಟಿಮೀಟರ್ ಮತ್ತು ಸಿ ಡಿನ ಅಳತೆ ಆರು ಪಾಯಿಂಟ್ ಐದು ಈ ಮೂರು ಬಾಹುಗಳ ನಡುವಿನ ಕೋನ ಏನಿದೆ ಅದನ್ನು ನೀಡಿದ್ದಾರೆ ಮೊದಲಿಗೆ ಎ ಬಿ ಪಾದವನ್ನು ತೆಗೆದುಕೊಳ್ಳಬಹುದು ಬಿ ಕೋನವನ್ನು ರಚಿಸೋಣ ಬಿ ಸಿ ಬಾಹುವನ್ನು ಗುರುತಿಸ್ಕೊಳ್ಳೋಣ ಸಿ ಬಿಂದು ದೊರಕುತ್ತೆ ಸಿ ಬಿಂದುವಿನಲ್ಲಿ ಎಂಬತ್ತು ಡಿಗ್ರಿ ಕೋನವನ್ನು ರಚಿಸಿಕೊಳ್ಳೋಣ ಆ ಕೋನವನ್ನು ಉಂಟು ಮಾಡ್ತಿರುವಂತಹ ಬಾಹು ವನ್ನ ಆರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ಕಂಸದಿಂದ ಛೇದಿಸಿದ್ರೆ ಡಿ ಬಾಹು ದೊರಕುತ್ತೆ ಡಿ ಮತ್ತು ಎ ಅನ್ನು ಸೇರಿಸಿದ್ರೆ ನಮಗೆ ಬೇಕಾದ ಎ ಬಿ ಸಿ ಡಿ ಚತುರ್ಭುಜ ದೊರಕುತ್ತೆ ಹೌದಾ ಈಗ ಆಲ್ರೆಡಿ ನಾವು ರಚನೆ ಮಾಡ್ತಾ ಮಾಡ್ತಾ ಅದರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀವಿ ಹೇಗೆ ಮಾಡ್ಬೋದು ಅಂತ ಗೊತ್ತು ಪ್ರಾರಂಭಿಸೋಣ ಎಲ್ಲರೂ ತಯಾರಿದ್ದೀರಿ ಅಲ್ವಾ ಅಳತೆ ಪಟ್ಟಿ ಪೆನ್ಸಿಲ್ ಕೈವಾರ ಕೋನಮಾಪಕದ ಸಹಾಯದಿಂದ ನಾವೀಗ ರಚನೆ ಮಾಡೋಣವಾ ಮಕ್ಕಳೇ ಓಕೆ ಈಗ ರಚನೆ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ ಈಗ ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ ಈ ಮುಂದಿನ ಸಮಸ್ಯೆ ಹೇಗಿದೆ ಅಂತ ಹೇಳಿದ್ರೆ ಈಗ ನಮಗೆ ನೀಡಿದ್ರಲ್ಲ ಚತುರ್ಭುಜ ಅದರಲ್ಲಿ ಬಿ ಸಿಯನ್ನು ಎಳೆದ್ವಿ ಅಲ್ವಾ ಅದ್ರ ಬದಲು ಬೇರೆ ಬಿಂದುವಿನಿಂದ ಪ್ರಾರಂಭಿಸಿದರೆ ಏನಾಗ್ತಿತ್ತು ನೋಡೋಣ ಬನ್ನಿ ಇಲ್ಲಿ ನೋಡಿ ಎ ಬಿ ಇದೆ ಅಲ್ವಾ ಬಿ ಸಿ ಇದೆ ಇದ್ರೂ ಬಿಟ್ಟು ನಾವು ಬೇರೆ ಬಿಂದುವಿನಿಂದ ಆರಂಭಿಸಿದರೆ ಚತುರ್ಭುಜದ ರಚನೆ ಆಗ್ತಾ ಇತ್ಯೆ ನೋಡೋಣ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕೆ ಹೇಳಿ ಎ ನ ರಚಿಸ್ಕೊಂಡಿದ್ರೆ ಯಾಕೆ ಹೇಳಿ ಬಿನ ರಚಿಸ್ಕೊಂಡ್ರೆ ನಾವು ಬಿ ಕೋನವನ್ನು ರಚಿಸ್ಕೊಳ್ಬೋದು ಬಿ ಸಿನ ರಚಿಸ್ಕೊಂಡ್ರಂತೂ ಬಿ ಕೋನವನ್ನು ರಚಿಸ್ಕೊಂಡು ಸಿ ಕೋನವನ್ನು ರಚಿಸ್ಕೊಂಡು ಎ ಬಿ ಬಾಹುವಿನ ಅಳತೆ ಸಿ ಡಿ ಬಾಹುವಿನ ಅಳತೆ ಗೊತ್ತಾಗ್ತಾ ಇತ್ತು ಅದೇ ನಾವೇನಾದರೂ ಎ ಡಿಯಿಂದ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ ಚತುರ್ಭುಜದ ರಚನೆ ಸಾಧ್ಯ ಆಗ್ತಿರ್ಲಿಲ್ಲ ಎ ಬಿನಿಂದ ಸಾಧ್ಯ ಇದೆ ಬಿ ಸಿಯಿಂದ ಸಾಧ್ಯ ಇದೆ ಸಿ ಡಿ ಅಥವಾ ಎಡಿಯಿಂದ ಪ್ರಾರಂಭ ಮಾಡಿದರೆ ನಮಗೆ ಚತುರ್ಭುಜದ ರಚನೆ ಸಾಧ್ಯ ಆಗ್ತಿರಲಿಲ್ಲ ಮಕ್ಕಳೇ ಈಗ ಮುಂದಿನ ಸಮಸ್ಯೆಯನ್ನು ನೋಡೋಣ ಈ ಅಭ್ಯಾಸದ ಲೆಕ್ಕಗಳನ್ನು ಮಾಡೋದಕ್ಕೂ ಮೊದಲು ಕೆಲವೊಂದು ವಿಚಾರಗಳನ್ನು ನಾವು ಯೋಚನೆ ಮಾಡೋಣ ಚರ್ಚೆ ಮಾಡೋಣ ಮಕ್ಕಳೇ ಈ ರೀತಿಯಾಗಿದೆ ಚತುರ್ಭುಜದ ರಚನೆಗಾ ಚತುರ್ಭುಜದ ರಚನೆಗಾಗಿ ನಾವು ಈವರೆಗೆ ಐದು ಅಳತೆಗಳನ್ನು ಬಳಸಿದೆವು ಬೇರೆ ಯಾವುದಾದರೂ ಐದು ಅಳತೆಗಳನ್ನು ಉಪಯೋಗಿಸಿಕೊಂಡು ನಾವು ಚತುರ್ಭುಜವನ್ನು ರಚಿಸ್ಬೋದೇ ನಾವು ಐದು ವಿಧಾನವನ್ನು ನೋಡಿದ್ವಿ ಐದು ವಿಧಾನದಲ್ಲೂ ಐದು ನಿರ್ದಿಷ್ಟ ಅಳತೆಗಳನ್ನು ನೀಡಿದಾಗ ಚತುರ್ಭುಜದ ರಚನೆ ಹೇಗೆ ಹೇಗೆ ಅಂತೇಳಿ ಪಟ್ಟಿ ಅಲ್ವಾ ಈಗ ಈ ನಾಲ್ಕು ವಿಧಾನಗಳನ್ನು ನಾವು ನಾಲ್ಕು ವಿಧಾನಗಳನ್ನು ನೋಡಿದ್ವಿ ಈ ನಾಲ್ಕು ವಿಧಾನಗಳಲ್ಲೂ ಐದು ನಿರ್ದಿಷ್ಟ ಅಳತೆಗಳನ್ನು ನೀಡಿದಾಗ ಚತುರ್ಭುಜದ ರಚನೆಯನ್ನು ನೋಡಿದ್ವಿ ಹೌದಾ ಈಗ ಇನ್ಯಾವುದಾದ್ರೂ ವಿಧಾನದಲ್ಲಿ ನಾವು ಚತುರ್ಭುಜವನ್ನು ರಚಿಸಬಹುದಾ ನೋಡೋಣ ಈ ಒಂದು ಪ್ರಶ್ನೆ ನೋಡಿ ಮಕ್ಕಳೇ ಎ ಬಿ ಈಕ್ವಲ್ಸ್ ಐದು ಸೆಂಟಿಮೀಟರ್ ಬಿ ಸಿ ಈಕ್ವಲ್ಸ್ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಸಿ ಡಿ ಈಕ್ವಲ್ಸ್ ನಾಲ್ಕು ಸೆಂಟಿಮೀಟರ್ ಎ ಡಿ ಈಕ್ವಲ್ಸ್ ಆರು ಸೆಂಟಿಮೀಟರ್ ಮತ್ತು ಕೋನಾ ಬಿ ಈಕ್ವಲ್ಸ್ ಎಂಬತ್ತು ಡಿಗ್ರಿ ಇರುವ ಎ ಬಿ ಸಿ ಡಿ ಚತುರ್ಭುಜವನ್ನು ರಚಿಸಿ ಇಲ್ಲಿ ಎ ಬಿ ಬಿ ಸಿ ಸಿ ಡಿ ಎ ಡಿ ಇವು ಚತುರ್ಭುಜದ ನಾಲ್ಕು ಬಾಹುಗಳನ್ನ ನೀಡಿದರೆ ಕೊನೆಗೆ ಕೋನ ಬಿ ಕೊಟ್ಟಿದ್ದಾರೆ ಅದರ ಕಚ್ಚಾ ಆಕೃತಿ ಈ ರೀತಿಯಾಗಿ ಇದೆ ಹೌದಾ ನಾಲ್ಕು ಬಾಹುಗಳು ನೀಡಿದರೆ ಮತ್ತು ಒಂದು ಕೋನ ನೀಡಿರೋದ್ರಿಂದ ನಿರ್ದಿಷ್ಟ ಐದು ಅಳತೆಗಳು ಗೊತ್ತಿರೋದ್ರಿಂದ ಚತುರ್ಭುಜದ ರಚನೆ ಸಾಧ್ಯ ಆಗ್ತಿದೆ ಅಂತೇಳಿ ನಮಗೆ ಕಚ್ಚಾ ಆಕೃತಿಯಿಂದ ತಿಳಿದು ಬಂದಿದೆ ನಾವೊಮ್ಮೆ ರಚಿಸಿ ಪರೀಕ್ಷೆ ಮಾಡಿ ನೋಡೋಣ ನನ್ನೊಂದಿಗೆ ನೀವು ಸಹ ರಚನೆ ಮಾಡಿ ಮಕ್ಕಳೇ ಮೊದಲಿಗೆ ಎ ಬಿ ಪಾದವನ್ನು ರಚಿಸ್ಕೊಳ್ಳೋಣ ಎ ಬಿನ ಅಳತೆ ಎಷ್ಟಿದೆ ಅಂತೇಳಿ ನೀವು ನೋಡಿದ್ರಿ ಈಗಾಗಲೇ ಐದು ಮಾನಗಳು ಐದು ಸೆಂಟಿಮೀಟರ್ ಇರುವಂತೆ ಎ ಬಿ ರೇಖಾಖಂಡವನ್ನು ರಚಿಸಿಕೊಳ್ಳಿ ಬಿ ಬಿಂದುವಿನಲ್ಲಿ ಎಂಬತ್ತು ಡಿಗ್ರಿ ಕೋನವನ್ನು ರಚಿಸಿಕೊಳ್ಳೋಣ ಈ ಕೋನವನ್ನು ಉಂಟು ಮಾಡ್ತಾ ಇರುವಂತಹ ಬಾಹುವನ್ನು ನಾವು ಬಿ ಸಿಿನ ಅಳತೆ ತೆಗೆದುಕೊಂಡು ಅದನ್ನು ತ್ರಿಜ್ಯವನ್ನಾಗಿರಿಸಿಕೊಂಡು ಬಿ ಕೇಂದ್ರವನ್ನಾಗಿರಿಸಿ ಒಂದು ಕಂಸವನ್ನು ಎಳೆಯೋಣ ಈ ಕಂಸ ಮತ್ತು ಬಾಹು ಛೇದಿಸುವ ಬಿಂದುವೆ ಸಿ ಬಿದ್ದು ಆಗಿದೆ ಈಗ ನಾವು ಎ ಮತ್ತು ಡಿ ಅಳತೆ ಎ ಡಿನ ಅಳತೆ ಇರುವಂತಹ ತ್ರಿಜ್ಯವನ್ನು ತೆಗೆದುಕೊಂಡು ಕಂಸವನ್ನು ಎಳೆಯೋಣ ಮತ್ತು ಸಿ ಡಿನ ಅಳತೆಯನ್ನು ತೆಗೆದುಕೊಂಡು ಸಿ ಕೇಂದ್ರವನ್ನು ಆಗಿರಿಸಿ ಆ ಒಂದು ಕಂಸವನ್ನು ಛೇದಿಸೋಣ ನಮಗೆ ಡಿ ಬಿಂದು ದೊರಕ್ತು ಬಿ ಸಿ ನಾಳತೆ ಐದು ಪಾಯಿಂಟ್ ಐದು ಸಿ ಅಳತೆ ನಾಲ್ಕು ಮಾನಗಳು ಎ ಅಳತೆ ಆರು ಮಾನಗಳಿವೆ ನಮಗೆ ಬೇಕಾದಂತಹ ನಿರ್ದಿಷ್ಟ ಚತುರ್ಭುಜ ಎ ಬಿ ಸಿ ಡಿ ದೊರಕ್ತಾ ಇದೆ ಮಕ್ಕಳೇ ನೀವು ಇದನ್ನು ಸುಲಭವಾಗಿ ರಚಿಸಬಹುದು ಅಂತ ಗೊತ್ತಾಯಿತು ಮತ್ತೊಮ್ಮೆ ನೋಡೋಣವೆ ಮೊದಲಿಗೆ ನಾವು ಎ ಬಿ ರೇಖಾಖಂಡವನ್ನು ರಚಿಸ್ಕೊಂಡ್ವಿ ಐದು ಸೆಂಟಿಮೀಟರ್ ಅಳತೆ ಇರುವಂತಹ ಎ ಬಿ ರೇಖಾಖಂಡವನ್ನು ಬಿ ಕೇಂದ್ರವನ್ನಾಗಿರಿಸಿಕೊಂಡು ಎಂಬತ್ತು ಡಿಗ್ರಿ ಕೋನವನ್ನು ರಚಿಸಿದ್ವಿ ಬಿ ಸಿ ಅಳತೆಯನ್ನು ತೆಗೆದುಕೊಂಡು ಕಂಸವನ್ನು ಎಳೆದ್ವಿ ಬಾಹು ಮತ್ತು ಕಂಸ ಛೇದಿಸುವ ಬಿಂದು ಸಿ ಆಗಿತ್ತು ಎ ಕೇಂದ್ರವನ್ನಾಗಿರಿಸಿಕೊಂಡು ನಾವು ಎ ಅಳತೆಯ ಒಂದು ಕಂಸವನ್ನು ಎಳೆದ್ವಿ ಸಿ ಕೇಂದ್ರವನ್ನಾಗಿರಿಸಿಕೊಂಡು ಸಿ ಅಳತೆಯ ಕಂಸವನ್ನು ಈ ಮೊದಲು ಎಳೆದ ಕಂಸವನ್ನು ಛೇದಿಸೋದ್ರ ಮೂಲಕ ನಮಗೆ ಬೇಕಾದಂತಹ ಡಿ ಬಿಂದು ದೊರಕಿತು ಈ ಎಲ್ಲ ಬಿಂದುಗಳನ್ನು ಸೇರಿಸಿದಾಗ ನಮಗೆ ಬೇಕಾದಂತಹ ನಿರ್ದಿಷ್ಟ ಚತುರ್ಭುಜ ಎ ಬಿ ಸಿ ಡಿ ದೊರಕಿದೆ ವಿದ್ಯಾರ್ಥಿಗಳೇ ಗೊತ್ತಾಯ್ತಲ್ವ ಇದು ರಚಿಸಬಹುದು ಅಂಥೇಳಿ ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ ಪಿ ಕ್ಯೂ ಈಕ್ವಲ್ಸ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಕೋನಾ ಪಿ ಈಕ್ವಲ್ಸ್ ಎಪ್ಪತ್ತು ಡಿಗ್ರಿ ಕೋನಾ ಕ್ಯೂ ಈಕ್ವಲ್ಸ್ ನೂರು ಡಿಗ್ರಿ ಕೋನಾ ಆರ್ ಈಕ್ವಲ್ಸ್ ಎಂಬತ್ತು ಡಿಗ್ರಿ ಮತ್ತು ಕೋನ ಎಸ್ ಈಕ್ವಲ್ಸ್ ನೂರ ಹತ್ತು ಡಿಗ್ರಿ ಇರುವ ಪಿ ಕ್ಯೂ ಆರ್ ಎಸ್ ಚತುರ್ಭುಜವನ್ನು ರಚಿಸಲು ಸಾಧ್ಯವೇ ಮೊದಲನ ಅಂತ ನೋಡಿದ ತಕ್ಷಣ ಐದು ನಿರ್ದಿಷ್ಟ ಅಳತೆ ಮತ್ತು ನೀಡಿದ್ದಾರೆ ಅದರಲ್ಲಿ ಒಂದು ಬಾಹು ಇದೆ ಹಾಗಾಗಿ ಚತುರ್ಭುಜದ ರಚನೆ ಸಾಧ್ಯ ಇದೆ ಅಂತ ಅನ್ನಿಸ್ತಿದೆ ರಚಿಸಿ ನೋಡೋಣ ಪಿ ಕ್ಯೂನ ಬಾಹುವಿನ ಅಳತೆ ಎಷ್ಟಿದೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಆ ಬಾಹುವಿನ ಅಳತೆ ಇರುವಂತಹ ಒಂದು ರೇಖಾಖಂಡವನ್ನು ರಚಿಸಿಕೊಳ್ಳೋಣ ಪಿ ಬಿಂದುವಿನಲ್ಲಿ ಎಪ್ಪತ್ತು ಡಿಗ್ರಿ ಕೋನವನ್ನು ಯಾಕೆಂದರೆ ಅವರು ನೀಡಿದ್ದಾರೆ ಮತ್ತು ಕ್ಯೂ ಬಿಂದುವಿನಲ್ಲಿ ನೂರು ಡಿಗ್ರಿ ಕೋನವನ್ನು ರಚಿಸಿಕೊಳ್ಳೋಣ ನೂರು ಡಿಗ್ರಿ ಅಂತ ಹೇಳಿದ್ರೆ ಅದು ಅಧಿಕ ಕೋನ ಆಗುತ್ತೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ ಹೌದಾ ಹ್ಞೂ ನೋಡಿ ರಚಿಸ್ಕೊಂಡ್ವಿ ಅಲ್ವಾ ಹಾಂ ಈಗ ನಾವು ಆರ್ ಮತ್ತು ಎಸ್ ಕೋನಗಳನ್ನು ರಚಿಸಬೇಕು ಆದರೆ ಈ ಆರ್ ಬಿಂದು ಕ್ಯೂನಿಂದ ಎಷ್ಟು ದೂರದಲ್ಲಿದೆ ಅಥವಾ ಎಸ್ ಬಿಂದು ಪಿನಿಂದ ಎಷ್ಟು ದೂರದಲ್ಲಿದೆ ಅಂತಾನೆ ತಿಳಿದಿಲ್ಲ ಆರ್ ಬಿಂದು ಗೊತ್ತಾಯಿತು ಅಂತ ಹೇಳಿದ್ರೆ ಆರ್ ಬಿಂದುವಿನಲ್ಲಿ ಎಂಬತ್ತು ಡಿಗ್ರಿ ರಚಿಸಬಹುದಿತ್ತು ಆದರೆ ಈ ಕ್ಯೂ ಬಿಂದುವಿನಿಂದ ಆರ್ ಬಿಂದು ಎಷ್ಟು ದೂರದಲ್ಲಿದೆ ಗೊತ್ತಿದೆಯಾ ಕೊಟ್ಟಿದಾರಾ ಅವರು ಇಲ್ಲ ಹಾಗೆ ಪಿ ಬಿಂದುವಿನಿಂದ ಎಸ್ ಬಿಂದು ಎಷ್ಟು ದೂರದಲ್ಲಿದೆ ಹೇಳಿದಾರಾ ಬಿಂದುವಿನಲ್ಲಿ ನೂರ ಹತ್ತು ಡಿಗ್ರಿ ಕೋನ ಉಂಟಾಗ್ತಾ ಇದೆ ಆದರೆ ಆ ಎಸ್ ಬಿಂದು ಎಲ್ಲಿ ಗುರುತಿಸ್ಕೊಳ್ಳೋದು ಆ ಅಳತೆಯನ್ನು ನೀಡಿದಾರ ಅವರು ಇಲ್ಲ ವಿದ್ಯಾರ್ಥಿಗಳೇ ಹಾಗಾಗಿ ಪಿ ಕ್ಯೂ ಆರ್ ಎಸ್ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯವೇ ಖಂಡಿತವಾಗಿಯೂ ಇಲ್ಲ ಮೊದಲಿಗೆ ನಮಗೆ ಐದು ನಿರ್ದಿಷ್ಟ ಅಳ ಐದು ನಿರ್ದಿಷ್ಟ ಅಳತೆಗಳನ್ನು ನೀಡಿದರೆ ಸಾಧ್ಯ ಆಗ್ತಿದೆ ಅನ್ನಿಸ್ಬಿಡ್ತು ಆದರೆ ಪರೀಕ್ಷೆ ಮಾಡಿದೋಡಿದಾಗ ಪಿ ಕ್ಯೂ ಆರ್ ಎಸ್ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಚರ್ಚೆಯನ್ನು ನಾವು ಮಾಡಿದ್ವಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈಗ ಮತ್ತೊಮ್ಮೆ ಗಮನಿಸಿ ಪಿ ಬಿಂದುವಿನಲ್ಲಿ ಎಪ್ಪತ್ತು ಡಿಗ್ರಿ ಕ್ಯೂ ಬಿಂದುವಿನಲ್ಲಿ ನೂರು ಡಿಗ್ರಿ ರಚಿಸ್ಕೊಂಡ್ವಿ ಆದರೆ ಎಸ್ ಮತ್ತು ಆರ್ ಬಿಂದುಗಳಲ್ಲಿ ಕೋನವನ್ನು ರಚಿಸೋದಕ್ಕೆ ಎಸ್ ಬಿಂದು ಎಲ್ಲಿದೆ ಪಿ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ತಿಳಿದಿಲ್ಲ ಕ್ಯೂ ಬಿಂದುವಿನಿಂದ ಆರ್ ಬಿಂದು ಎಷ್ಟು ದೂರದಲ್ಲಿದೆ ತಿಳಿದಿಲ್ಲ ಹಾಗಾಗಿ ಮಾಹಿತಿ ಅಪೂರ್ಣವಾಗಿರೋದ್ರಿಂದ ಪಿ ಕ್ಯೂ ಆರ್ ಎಸ್ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ನೋಡೋದಾದರೆ ಪಿ ಕ್ಯೂ ಆರ್ ಎಸ್ ಚಿತ್ರಭುಜವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ ಈಗ ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ನೀವು ಈ ಒಂದು ವಿಧಾನದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ನಾಲ್ಕರ ಅಡಿಯಲ್ಲಿ ಬರುವಂತಹ ಪುಟ ಸಂಖ್ಯೆ ನೂರ ನಲವತ್ತೇಳರಲ್ಲಿರುವಂತಹ ಸಮಸ್ಯೆಗಳನ್ನು ಅಭ್ಯಾಸ ಮಾಡಿ ನೀವು ರಚಿಸಬೇಕಾದ್ರೆ ಯಾವುದೇ ಅನುಮಾನ ಬಂದಲ್ಲಿ ನಿಮ್ಮ ಶಿಕ್ಷಕರನ್ನು ಆ ಒಂದು ಅನುಮಾನಗಳನ್ನು ಪರಿಹಾರ ನಿಮ್ಮ ಶಿಕ್ಷಕರೊಂದಿಗೆ ಆ ಅನುಮಾನಗಳನ್ನು ಪರಿಹಾರ ಮಾಡಿಕೊಂಡು ರಚನೆಯನ್ನು ಮಾಡಿ ವಿದ್ಯಾರ್ಥಿಗಳೇ ಈಗ ಮುಂದಿನ ಒಂದು ವಿಧಾನವನ್ನು ನೋಡೋಣ ಮುಂದಿನ ವಿಧಾನ ಏನು ಹೇಳಿದ್ರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಚತುರ್ಭುಜಗಳ ರಚನೆ ಆ ವಿಶೇಷ ಸಂದರ್ಭಗಳು ಯಾವ್ಯಾವು ಗೊತ್ತು ಕೆಲವು ವಿಶೇಷ ಚತುರ್ಭುಜಗಳಿವೆ ಅಂಥೇಳಿ ಆ ವಿಶೇಷ ಚತುರ್ಭುಜಗಳೇ ವಿಶೇಷ ಸಂದರ್ಭಗಳಾಗಿವೆ ಹೌದಾ ನೋಡೋಣ ಈಗ ವಿಶೇಷ ಸಂದರ್ಭ ಏನಿದೆ ಅಂತ ಹೇಳಿದ್ರೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದದ ಚೌಕವನ್ನು ರಚಿಸಿ ಇದೇನಿದು ಚೌಕ ಹೇಳಿದರೆ ಒಂದೇ ಒಂದು ಅಳತೆಯನ್ನು ನೀಡಿದರೆ ಒಂದು ಅಳತೆಯಿಂದ ನಾವು ಚತುರ್ಭುಜವನ್ನು ರಚೋದಕ್ಕೆ ಸಾಧ್ಯವೇ ಐದು ನಿರ್ದಿಷ್ಟ ಅಳತೆ ಬೇಕು ಚತುರ್ಭುಜ ರಚಿಸೋದಕ್ಕೆ ಯೋಚನೆ ಮಾಡಿ ಹಾ ಅವ್ರು ನೀಡಿರುವಂತಹ ಚತುರ್ಭುಜ ಯಾವುದು ವಿಶೇಷ ಚತುರ್ಭುಜ ಚೌಕ ಚೌಕದ ಗುಣವನ್ನು ನಿಮಗೆ ವೈದ್ಯಾಸರು ಚತುರ್ಭುಜ ಪಾಠದಡಿಯಲ್ಲಿ ಹೇಳಿದ್ದಾರೆ ಅದನ್ನೊಮ್ಮೆ ಪುನರ್ಮನನ ಮಾಡ್ಕೊಳ್ಳಿ ಏನಂತ ಹೇಳಿದ್ರು ಅವರು ನಿಮಗೆ ಚೌಕದ ಗುಣಲಕ್ಷಣವನ್ನು ವಿದ್ಯಾರ್ಥಿಗಳೇ ಚೌಕ ಎಲ್ಲ ಬಾಹುಗಳು ಮತ್ತು ಕೋನಗಳು ಪರಸ್ಪರ ಸಮನ ಆಗಿರುವ ಸಮಾಂತರ ಚತುರ್ಭುಜ ಎಲ್ಲ ಬಾಹುಗಳು ಸಮ ಇರುತ್ತೆ ಇನ್ನು ಕೋನಗಳು ಪರಸ್ಪರ ಸಮ ಅಂತ ಹೇಳಿದ್ರೆ ಚತುರ್ಭುಜಗಳ ನಾಲ್ಕು ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಅವು ಸಮ ಆಗಬೇಕು ಅಂದರೆ ಪ್ರತಿಯೊಂದು ಕೋನದ ಅಳತೆ ಲಂಬ ಕೋನ ಆಗಿರುತ್ತೆ ಅಂದರೆ ತೊಂಬತ್ತು ಡಿಗ್ರಿ ಇರುತ್ತೆ ಅದರೊಂದಿಗೆ ಮತ್ತೊಂದು ಗು ಮತ್ತೊಂದು ಗುಣ ಅಂತ ಹೇಳಿದ್ರೆ ಚೌಕದ ಕರ್ಣಗಳು ಪರಸ್ಪರ ಸಮವಾಗಿರ್ತವೆ ಮತ್ತು ಅವು ಅರ್ಧಿಸ್ತವೆ ಅಂದರೆ ಎರಡು ಸಮವಾಗಿ ಅರ್ಧ ಆಗ್ತವೆ ಜೊತೆಗೆ ಅವು ಅರ್ಧಿಸ್ಬೇಕಾದ್ರೆ ಲಂಬ ಕೋನವನ್ನು ಉಂಟು ಮಾಡ್ತವೆ ಇದಿಷ್ಟು ಚೌಕದ ಗುಣ ಈಗ ಮೊದಲನೇ ಗುಣವನ್ನು ನೋಡಿದ್ರೆ ಎಲ್ಲ ಬಾಹುಗಳು ಸಮ ಅಂತೇಳಿದ್ರೆ ಒಂದು ಬಾಹು ಗೊತ್ತು ಅಂತ ಹೇಳಿದ್ರೆ ನಾಲ್ಕು ಬಾಹು ಗೊತ್ತಾದಾಗಾಯಿತು ಇನ್ನು ಕೋನಗಳು ಪರಸ್ಪರ ಸಮ ಇರೋದ್ರಿಂದ ಪ್ರತಿಯೊಂದು ಕೋನದ ಅಳತೆ ಗೊತ್ತು ಅದು ತೊಂಬತ್ತು ಡಿಗ್ರಿ ಹಾಗಾಗಿ ನಮಗೆ ಐದು ನಿರ್ದಿಷ್ಟ ಅಳತೆಯನ್ನು ನಮಗಿನ್ನೂ ಹೆಚ್ಚಿನ ಮಾಹಿತಿಯೇ ದೊರಕ್ತು ಹೌದಾ ಈ ಒಂದು ಮಾಹಿತಿಯನ್ನು ಇಟ್ಕೊಂಡು ನಾವು ರಚನೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ ಮಾಡಬಹುದಲ್ವಾ ನಮಗೆ ಬೇಕಾದಂತಹ ಚೌಕವನ್ನು ರಚಿಸೋದಕ್ಕೆ ಒಂದು ಬಾಹು ಗೊತ್ತಾದರೆ ಇನ್ನು ಉಳಿದ ಮೂರು ಬಾಹುಗಳ ಅಳತೆ ಅಷ್ಟೇ ಇರುತ್ತೆ ಒಂದು ಕೋನ ತೊಂಬತ್ತು ಡಿಗ್ರಿ ಏನು ಉಳಿ ಚೌಕದ ಕೋನಗಳ ಅಳತೆ ತೊಂಬತ್ತು ಡಿಗ್ರಿ ಅಂತ ಗೊತ್ತು ಹಾಗಾಗಿ ಇಷ್ಟು ಮಾಹಿತಿಯಿಂದ ನಾವು ಚೌಕದ ರಚನೆಯನ್ನು ಮಾಡಬಹುದು ಒಮ್ಮೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದದ ಚೌಕವನ್ನು ರಚಿಸಿ ನೋಡೇ ಬಿಡೋಣವೆ ನನ್ನೊಂದಿಗೆ ನೀವು ಸಹ ರಚನೆ ಮಾಡ್ತೀರಾ ಅಲ್ವಾ ತಯಾರಿದ್ದೀರಿ ಅಲ್ವಾ ಶುರು ಮಾಡೋಣ ಮೊದಲಿಗೆ ಎ ಬಿ ಅಳತೆ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇರುವ ಎ ಬಿ ರೇಖಾಖಂಡವನ್ನು ರಚಿಸ್ಕೊಳ್ಳೋಣ ಎ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಮತ್ತು ಬಿ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿಯನ್ನು ಕೋನಮಾಪಕದ ಸಹಾಯದಿಂದ ರಚನೆ ಮಾಡಿಕೊಳ್ಳೋಣ ಈಗ ಎ ಬಿನ ಅಳತೆ ಎಷ್ಟು ಇರುತ್ತೋ ಅಷ್ಟೇ ಅಳತೆಯೊಂದಿಗೆ ನಾವು ಎ ಕೇಂದ್ರವನ್ನಾಗಿರಿಸಿ ಯಾಕೆಂದರೆ ಎ ಬಿನ ಅಳತೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇರುತ್ತೆ ಹೌದಲ್ವಾ ಬಿ ಕೇಂದ್ರವನ್ನಾಗಿರಿಸಿಕೊಂಡು ಕಂಸವನ್ನು ಎಳೆಯೋಣ ಬಿ ಸಿನ ಅಳತೆ ನಾಲ್ಕು ಪಾಯಿಂಟ್ ಐದು ಆಯಿತು ಹಾಗೆ ಎ ಕೇಂದ್ರವನ್ನಾಗಿರಿಸಿ ಕಂಸ ಹೇಳಿದ್ರೆ ಡಿ ಬಿಂದು ದೊರಕುತ್ತೆ ಸಿ ಮತ್ತು ಡಿಯನ್ನು ಸೇರಿಸಿದ್ರೆ ನಮಗೆ ಬೇಕಾದಂತಹ ಚೌಕ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಬಾಹು ಉಳ್ಳ ಚೌಕ ದೊರಕುತ್ತೋ ಇದನ್ನು ಇನ್ನೊಂದು ರೀತಿಯಾಗಿಯೂ ಸಹ ಮಾಡಬಹುದು ವಿದ್ಯಾರ್ಥಿಗಳೇ ಆ ಒಂದು ವಿಧಾನ ಯಾವುದು ಅಂಥೇಳಿ ನೋಡೋಣ ಅದು ತ್ರಿಭುಜದ ಸಹಾಯದಿಂದ ಹೌದಾ ಹೇಗೆ ಎರಡು ಬಾಹುಗಳು ಮತ್ತು ಒಂದು ಕೋನವನ್ನು ಕೊಟ್ಟಾಗ ಚ ತ್ರಿಭುಜದ ರಚನೆ ಹೇಗೆ ಅಂತ ನಮಗೆ ಗೊತ್ತು ತ್ರಿಭುಜದ ರಚನೆ ಹೇಗೆ ಅಂತ ಗೊತ್ತು ಎ ಬಿ ಬಾಹು ಗೊತ್ತಿದೆ ನಾಲ್ಕು ಪಾಯಿಂಟ್ ಐದು ಬಿ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಕೋನವನ್ನು ರಚಿಸ್ಕೊಳ್ಳಿ ಬಿ ಅಳತೆ ನಾಲ್ಕು ಪಾಯಿಂಟ್ ಇದೆ ಸಿಯನ್ನು ಸೇರಿಸಿದ್ರೆ ನಮಗೆ ತ್ರಿಭುಜ ಸಿಕ್ತು ಸಿ ಬಿಂದುವನ್ನಾಗಿರಿಸಿಕೊಂಡು ಎ ಬಿಂದುವನ್ನಾಗಿರಿಸಿಕೊಂಡು ಕಂಸವನ್ನು ಇಡಿಸಿ ಹಾಗೆ ಸಿ ಬಿಂದುವನ್ನು ಕೇಂದ್ರವನ್ನಾಗಿರಿಸಿಕೊಂಡು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜದೊಂದಿಗೆ ಈ ಮೊದಲು ಎಳೆದಂತಹ ಕಂಸವನ್ನು ಛೇತ್ಸಿದ್ರೆ ಡಿ ಬಿಂದು ದೊರಕುತ್ತೆ ಈ ವಿಧಾನದಿಂದ ಸಹ ನಾವು ನಮಗೆ ಬೇಕಾದಂತಹ ಎ ಬಿ ಸಿ ಡಿ ಚೌಕವನ್ನು ರಚಿಸಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ ಇನ್ನು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಆ ಪ್ರಶ್ನೆ ಈ ರೀತಿಯಾಗಿ ಇದೆ ಕ್ಯೂ ಮತ್ತು ಕ್ಯೂ ಆರ್ಗಳ ಉದ್ದಗಳು ಮಾತ್ರ ತಿಳಿದಿದ್ದರೆ ಪಿ ಕ್ಯೂ ಆರ್ ಎಸ್ ಆಯುತವನ್ನು ಹೇಗೆ ರಚಿಸುವಿರಿ ಇಲ್ಲಿ ಎರಡು ಅಳತೆಗಳನ್ನು ಮಾತ್ರ ನೀಡ್ತಿದ್ದಾರೆ ಹಾಗಾದರೆ ಪಿ ಕ್ಯೂ ಆರ್ ಎಸ್ ಆಯತವನ್ನು ರಚಿಸಬಹುದಾ ಈ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಹೌದು ವಿದ್ಯಾರ್ಥಿಗಳೇ ರಚಿಸಬಹುದು ಯಾಕೆ ಅಂತ ಹೇಳಿದ್ರೆ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಅಂತ ಹೇಳಿ ನಮ್ಗೆ ಈಗ ಆಲ್ರೆಡಿ ತಿಳಿಸಿದ್ದಾರೆ ಆಯತದ ಗುಣಲಕ್ಷಣಗಳೇನು ಆಯತದ ಅಭಿಮುಖ ಬಾಹುಗಳು ಪರಸ್ಪರ ಸಮವಾಗಿರ್ತವೆ ಮತ್ತು ಸಮಾಂತರವಾಗಿರ್ತವೆ ಹೌದಾ ಜೊತೆಗೆ ಎಲ್ಲ ಕೋನಗಳು ಲಂಬ ಕೋನಗಳು ಆಗಿರ್ತವೆ ಹಾಗಾದ್ರೆ ಎರಡು ಬಾಹುವಿನ ಅಳತೆ ಗೊತ್ತಾಯ್ತು ಅಂತ ಹೇಳಿದ್ರೆ ಅಭಿಮುಖ ಬಾಹುವಿನ ಅಳತೆಯು ಅಷ್ಟೇ ಇರುತ್ತೆ ಮತ್ತೆ ಕೋನದ ಅಳತೆ ಗೊತ್ತಾಯ್ತು ಹಾಗಾದ್ರೆ ಐದು ನಿರ್ದಿಷ್ಟ ಅಳತೆಗಳು ಗೊತ್ತಾಗೋಯ್ತು ಆಯತವನ್ನು ರಚಿಸಬಹುದಲ್ವಾ ಖಂಡಿತವಾಗಿಯೂ ನಮಗೆ ಎರಡು ಪಾರ್ಶ್ವಬಾಹುಗಳ ಅಳತೆ ಗೊತ್ತಿತ್ತು ಆಯತದಲ್ಲಿ ಅಂತ ಹೇಳಿದ್ರೆ ಆ ಆಯತವನ್ನು ನಾವು ರಚಿಸಬಹುದು ವಿದ್ಯಾರ್ಥಿಗಳೇ ಈಗ ಮತ್ತೊಂದು ಪ್ರಶ್ನೆ ನೋಡೋಣ ಎ ಸಿ ಈಕ್ವಲ್ಸ್ ಆರು ಸೆಂಟಿಮೀಟರ್ ಮತ್ತು ಬಿ ಡಿ ಈಕ್ವಲ್ಸ್ ಏಳು ಸೆಂಟಿಮೀಟರ್ ಇರುವ ವಜ್ರಾಕೃತಿ ಎ ಬಿ ಸಿ ಡಿಯನ್ನು ರಚಿಸಲು ಸಾಧ್ಯವೇ ಕಾರಣ ಸಹಿತ ಉತ್ತರ ನೀಡಿ ಎ ಬಿ ಅಂದ್ರೆ ಬಾಹು ಬಿ ಸಿ ಅಂದ್ರೆ ಬಾಹು ಆದ್ರೆ ಎ ಸಿ ಅಂತ ಹೇಳಿದ್ರೆ ಕರ್ಣ ಕರ್ಣ ನೀಡಿದ್ದಾರೆ ಮತ್ತೆ ಬಿ ಡಿ ಅಂತ ಹೇಳಿದ್ರು ಕರ್ಣ ಹಾಗಾದ್ರೆ ಎರಡು ಕರ್ಣವನ್ನು ನೀಡಿದಾಗ ಈ ವಜ್ರಾಕೃತಿಯನ್ನು ರಚಿಸೋದಕ್ಕೆ ಸಾಧ್ಯನಾ ಮತ್ತೊಮ್ಮೆ ವಜ್ರಾಕೃತಿಯ ಲಕ್ಷಣವನ್ನ ನೆನಪಿಸ್ಕೊಳ್ಳಿ ವಿದ್ಯಾರ್ಥಿಗಳೇ ಚತುರ್ಭುಜ ಅಧ್ಯಾಯದಲ್ಲಿ ಕಲ್ತಿರುವಂಥದ್ದು ವಜ್ರಾಕೃತಿಯ ಬಾಹುಗಳು ಸಮನಾಗಿರುವಂತಹ ಸಮಾಂತರ ಚತುರ್ಭುಜ ಇದು ಒಂದು ಸಮಾಂತರ ಚತುರ್ಭುಜ ಹೌದಾ ಜೊತೆಗೆ ಇವದರ ಬಾಹುಗಳು ಸಮನಾಗಿ ಇರ್ತವೆ ಹಾಗಾದರೆ ಒಂದು ಬಾಹುವಿನ ಅಳತೆ ಗೊತ್ತಾಯಿತು ಅಂತ ಹೇಳಿದ್ರೆ ಈ ನುಡಿದ ಮೂರು ಬಾಹುವಿನ ಅಳತೆನೂ ಗೊತ್ತಾಗ್ಬಿಡುತ್ತೆ ಮತ್ತೊಂದು ಗುಣಲಕ್ಷಣ ಏನು ಈ ವಜ್ರಾಕೃತಿಯ ಕರ್ಣಗಳಿದವಲ್ಲ ಎ ಸಿ ಮತ್ತು ಬಿ ಡಿ ಇವು ಪರಸ್ಪರ ಲಂಬವಾಗಿ ಅರ್ಧಿಸ್ತವಂತೆ ಲಂಬವಾಗಿ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಕೋನವನ್ನು ಮಾಡ್ತಾ ಎರಡು ಸಮಭಾಗಗಳಾಗಿ ಅರ್ಧಿಸಲ್ಪಡ್ತವೆ ಅನ್ನೋದು ಇದರ ಒಂದು ಅರ್ಥ ಆಗಿದೆ ಗಮನಿಸಿ ಈ ಒಂದು ಚಿತ್ರವನ್ನು ನೋಡಿ ಹೇಗೆ ಇವು ಪರಸ್ಪರ ಲಂಬವಾಗಿ ಆರು ಸೆಂಟಿಮೀಟರ್ ಇದ್ದಿದ್ದು ಮೂರು ಮೂರು ಸೆಂಟಿಮೀಟರ್ ಆಗಿ ಏಳು ಸೆಂಟಿಮೀಟರ್ ಇದ್ದಿದ್ದು ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದಾಗಿ ಈ ಒಂದು ಕರ್ಣಗಳು ಅರ್ಧಿಸಲ್ಪಡ್ತವೆ ಹಾಗಾದರೆ ನೋಡಿ ಇಲ್ಲಿ ಈ ಒಂದು ತ್ರಿಭುಜ ನಮಗೆ ಗೊತ್ತಾಯ್ತಾ ಎರಡು ಬಾಹು ಇರುವಂಥದ್ದು ಮೂರು ಸೆಂಟಿಮೀಟರ್ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಜೊತೆಗೆ ತೊಂಬತ್ತು ಡಿಗ್ರಿ ಕೋನ ಗೊತ್ತಾಗಿದೆ ಹಾಗಾಗಿ ವಜ್ರಾಕೃತಿಯನ್ನು ರಚಿಸಬಹುದಲ್ವೇ ಖಂಡಿತವಾಗಿಯೂ ರಚಿಸಬಹುದು ವಿದ್ಯಾರ್ಥಿಗಳೇ ಮೊದಲಿಗೆ ಸಿ ಕರ್ಣದಿಂದ ಪ್ರಾರಂಭ ಮಾಡೋಣ ಕರ್ಣದ ಅಳತೆ ಎಷ್ಟಿತ್ತು ಆರು ಸೆಂಟಿಮೀಟರ್ ಇತ್ತು ಆರು ಕರ್ಣದ ಅಳತೆ ಎಷ್ಟಿತ್ತು ತಪ್ಪಾಗಿದೆ ಅಲ್ಲ ಅದನ್ನ ಎಡಿಟ್ ಮಾಡ್ಕೊಳ್ಳೋಣ ಬಿಡಿ ಅಲ್ಲಿ ಟೆಕ್ಸ್ಟ್ ಎಸಿ ಕರ್ಣದ ಅಳತೆ ಎಷ್ಟಿತ್ತು ಆರು ಸೆಂಟಿಮೀಟರ್ ಇತ್ತು ಹೌದಾ ಹಾಗೆ ಬಿ ಡಿಕರಣದ ಅಳತೆ ಎಷ್ಟಿದೆ ಹೇಳು ಅಂತಲೇ ಹೇಳ್ಬಿಡ ಕರ್ಣದ ಅಳತೆ ಈ ಮೊದಲಿಗೆ ಎ ಸಿ ರೇಖಾಖಂಡವನ್ನು ಎಳೆದುಕೊಳ್ಳೋಣ ಅದು ಕರ್ಣ ಆಗಿದೆ ಅದರ ಅಳತೆ ಆರು ಸೆಂಟಿಮೀಟರ್ ಇದೆ ಇನ್ನು ಬಿಡಿ ಕರ್ಣದ ಅಳತೆ ಏಳು ಸೆಂಟಿಮೀಟರ್ ಇದೆ ಆ ರೇಖಾಖಂಡವನ್ನು ರಚಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಲಂಬಾರ್ಧಕವಾಗಿರುತ್ತೆ ಹೌದಾ ಲಂಬಾರ್ಧಕವನ್ನು ನಾವು ಹೇಗೆ ರಚಿಸ್ಕೊಳ್ತೀವಿ ಈಗ ಆಲ್ರೆಡಿ ಗೊತ್ತಿದೆ ಲಂಬಾರ್ಧಕವನ್ನು ರಚಿಸ್ಕೊಂಡು ಓಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ನಾವೇನು ಮಾಡೋಣ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಓ ಕೇಂದ್ರವನ್ನಾಗಿರಿಸಿ ಕಂಸವನ್ನು ಹೇಳಿದ್ವಿ ಅಂತ ಹೇಳಿದ್ರೆ ನಮಗೆ ಬಿ ಡಿ ಕರಣ ದೊರಕುತ್ತೆ ಈಗ ಈ ಎ ಬಿ ಸಿ ಡಿ ಇದನ್ನು ನಾವು ಸೇರಿಸಿದ್ವಿ ಅಂತ ಹೇಳಿದ್ರೆ ಇದರ ರಚನೆ ಆಮೇಲೆ ಒಂದು ಸತಿ ಮಾಡಿಬಿಡೋಣ ಅಲ್ವಾ ಇವ ವಾಯ್ಸ್ ಕೊಟ್ಕೊಂಡಿರ್ತೀನಿ ಮಾಡೋಣ ಆಮೇಲೆ ಹ್ಞೂ ಮನೆಯಲ್ಲಿ ಅದೊಂದು ಇದೊಂದು ನಾವು ತೊಗೊಂಡೋಗೋಣ ಅಥವಾ ಇಲ್ಲಿ ಜೀರೋ ಜಿಬ್ರ ಮಾಡ್ಕೊಟ್ಬಿಡ್ತೀನಿ ನಾನು ಒಂದು ಸೆಕೆಂಡ್ ಹಿಂದಿಂದ ಆಗ್ಬಿಡಿ ಹೇಳ್ತೀನಿ ಎ ಸಿ ಕರ್ಣ ಏಳು ಸೆಂಟಿಮೀಟರ್ ಎ ಸಿ ಕರ್ಣ ಆರು ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ರಚಿಸಿಕೊಳ್ಳಿ ಸಿಗೆ ಲಂಬಾರ್ಧಕವನ್ನು ರಚಿಸಿಕೊಳ್ಳೋಣ ಅಂದರೆ ಸಿಯ ಮುಕ್ಕಾಲರಷ್ಟು ತ್ರಿಜವನ್ನು ತೆಗೆದುಕೊಂಡು ಎ ಕೇಂದ್ರವನ್ನು ಆಗಿರಿಸಿ ಕಂಸವನ್ನು ಎಳೆಯೋಣ ಈ ಎಳೆದಂತಹ ಕಂಸವನ್ನು ಸಿ ಕೇಂದ್ರದಿಂದ ಮತ್ತೊಮ್ಮೆ ಛೇದಿಸೋಣ ನಮಗೆ ಬಿ ಮತ್ತು ಡಿ ಬಿಂದು ನಮಗೆ ಆ ಎರಡು ಕಂಸಗಳು ಛೇದಿಸುವ ಬಿಂದು ದೊರಕುತ್ತೆ ಈ ಛೇದಿಸುವ ಬಿಂದುಗಳನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಬೀಡಿ ಕರ್ಣ ಅಳತೆ ಇರುವಂತಹ ರೇಖೆ ಸಿಗುತ್ತೆ ನಮಗೆ ಬಿ ಎಷ್ಟು ಅಳತೆ ಇರುತ್ತೋ ಅಷ್ಟು ಬೇಕಾಗುತ್ತೆ ಅದಕ್ಕಾಗಿ ನಮಗೆ ಈಗ ಆಲ್ರೆಡಿ ಗೊತ್ತಿದೆ ಬಿ ಡೀಕರಣ ಅರ್ಧಿಸಲ್ಪಡುತ್ತೆ ಅಂಥೇಳಿ ಹಾಗಾಗಿ ಓ ಕೇಂದ್ರವನ್ನಾಗಿರಿಸಿಕೊಂಡು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ ಈ ಲಂಬಾರ್ಧಕವನ್ನು ನಾವು ಛೇದಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಬಿಡೀಕರಣ ದೊರಕುತ್ತೆ ನಮಗೆ ಬೇಕಾದಂತಹ ನಾಲ್ಕು ಬಿಂದುಗಳು ವಜ್ರಾಕೃತಿಯು ದೊರಕಿತು ಎ ಬಿ ಮತ್ತು ಸಿ ಬಿ ಸಿ ಹಾಗೂ ಸಿ ಡಿ ಮತ್ತು ಎಡಿಗಳನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಎ ಬಿ ಸಿ ಡಿ ವಜ್ರಾಕೃತಿ ದೊರಕ್ತಾ ಇದೆ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಎ ವೈ ಈಕ್ವಲ್ಸ್ ಎಂಟು ಸೆಂಟಿಮೀಟರ್ ಇ ವೈ ಈಕ್ವಲ್ಸ್ ನಾಲ್ಕು ಸೆಂಟಿಮೀಟರ್ ಮತ್ತು ಎಸ್ ವೈ ಈಕ್ವಲ್ಸ್ ಆರು ಸೆಂಟಿಮೀಟರ್ ಇರುವಂತೆ ಇ ಎ ಎಸ್ ವೈ ಪತಂಗವನ್ನು ರಚಿಸಿರಿ ಪತಂಗ ಪತಂಗ ಸಹ ಒಂದು ವಿಶೇಷ ಚತುರ್ಭುಜ ಈಗ ನಾವು ಪತಂಗ ಅಂದ್ರೇನು ಅಂತ ನೆನಪಿಸ್ಕೊಳ್ಳೋಣ ಎರಡು ಅನುಕ್ರಮ ಅಂದರೆ ಪಾರ್ಶ್ವ ಪಕ್ಕ ಪಕ್ಕ ಇರುವಂತಹ ಬಾಹುಗಳು ಸಮನಾಗಿರುವ ಚತುರ್ಭುಜವೇ ಪತಂಗ ಆಗಿದೆ ಇನ್ನು ಪತಂಗದ ಕರ್ಣಗಳ ಗುಣಲಕ್ಷಣವನ್ನು ನೋಡಿದ್ರೆ ಅದು ನೋಡಿ ಈ ಒಂದು ಚಿತ್ರ ಪತಂಗವನ್ನು ಸೂಚಿಸುತ್ತೆ ಇಲ್ಲಿ ಗಮನಿಸ್ಬೋದು ಈ ಎರಡು ಬಾಹುಗಳು ಸಮ ಇರುತ್ತೆ ಈ ಎರಡು ಬಾಹುಗಳು ಪರಸ್ಪರ ಸಮ ಇರುತ್ತೆ ಪತಂಗದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿರ್ತವೆ ಇವು ಯಾವ ರೀತಿ ಇರ್ತವೆ ತೊಂಬತ್ತು ಡಿಗ್ರಿ ಕೋನವನ್ನ ಉಂಟು ಮಾಡ್ತವೆ ಜೊತೆಗೆ ಇನ್ನೊಂದು ಲಕ್ಷಣ ಇದೆ ಕರ್ಣಗಳದು ಏನಂತ ಹೇಳಿದ್ರೆ ಪತಂಗದಲ್ಲಿ ಒಂದು ಕರ್ಣವು ಮಾತ್ರ ಮತ್ತೊಂದು ಕರ್ಣವನ್ನ ಅರ್ಧಿಸುತ್ತೆ ಈ ಉದ್ದ ಇದೆಯಲ್ಲ ಇದು ಅರ್ಧ ಆಗ್ತಾ ಇಲ್ಲ ಆದರೆ ಈ ಚಿಕ್ಕವಾಗಿದೆಯಲ್ಲ ಈ ಚಿಕ್ಕ ಕರ್ಣ ಇದೆಯಲ್ಲ ಇದು ಈ ದೊಡ್ಡ ಕರ್ಣದಿಂದ ಅರ್ಧಿಸಲ್ಪಡ್ತಿದೆ ಅಂದರೆ ಎರಡು ಸಮಭಾಗಗಳಾಗಿ ಭಾಗವಾಗಿ ಆಗ್ತಾ ಇದೆ ಹೌದಾ ಈ ಒಂದು ಲಕ್ಷಣವನ್ನು ಉಪಯೋಗಿಸ್ಕೊಂಡು ನಾವು ಇ ಎ ಎಸ್ ವೈ ಈಸಿ ಪತಂಗವನ್ನು ರಚಿಸೋದಕ್ಕೆ ಸಾಧ್ಯವೇ ನೋಡೋಣ ವಿದ್ಯಾರ್ಥಿಗಳೇ ಮೊದಲಿಗೆ ನಾನೇನು ಮಾಡ್ತಾ ಇದ್ದೇನೆ ಇಲ್ಲಿ ಗಮನಿಸಿ ನಮಗೆ ಇದು ನಾಲ್ಕು ಇದೆ ಅಂತ ಹೇಳಿದ್ರೆ ಇದು ಸಹ ನಾಲ್ಕು ಇರುತ್ತೆ ಇನ್ನು ಈ ಒಂದು ಅಳತೆಯನ್ನು ಕೊಟ್ಟಿದ್ದಾರೆ ಆರು ಸೆಂಟಿಮೀಟರ್ ಮತ್ತು ಈ ಒಂದು ಕರ್ಣ ಏನಿದೆ ಆ ಕರ್ಣದ ಅಳತೆಯನ್ನ ಕೊಟ್ಟಿದ್ದಾರೆ ಈ ಕರ್ಣ ಏನಿದೆ ಎ ವೈ ಇದರ ಅಳತೆಯನ್ನ ಕೊಟ್ಟಿದ್ದಾರೆ ಮೊದಲಿಗೆ ಕರ್ಣವನ್ನು ರಚಿಸ್ಕೊಳ್ಳೋಣ ಎ ವೈ ಎಂಟು ಸೆಂಟಿಮೀಟರ್ ಇರುವಂತೆ ಹೌದಾ ಈ ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ರಚಿಸ್ಕೊಳ್ಳೋಣ ಈಗ ಈ ಲಂಬಾರ್ಕ ನಾವೇನು ಮಾಡಬೇಕಾಗಿತ್ತು ಈ ಬಿಂದುವನ್ನು ಗುರುತಿಸ್ಕೊಳ್ಳೋಕ್ಕೆ ಎ ಮತ್ತು ವೈ ಕೇಂದ್ರವನ್ನಾಗಿರಿಸಿಕೊಂಡು ನಾಲ್ಕು ಸೆಂಟಿಮೀಟರ್ ಅಳತೆಯ ಕಂಸವನ್ನು ಎಳಿಬೇಕಿತ್ತು ಹಾಗೆ ಎಳೆದು ನೋಡಿದ್ರೆ ನೀವು ಗಮನಿಸಬಹುದು ಈ ಎರಡೂ ಕಂಸಗಳಿರುವಂತಹ ವೃತ್ತ ಒಂದಕ್ಕೊಂದು ಟಚ್ ಆಗ್ತಾ ಇದೆ ಅವು ಛೇದಿಸ್ತಾ ಇಲ್ಲ ಯಾಕೆ ಇವೆರಡರ ಅಳತೆ ಪರಸ್ಪರ ಸಮವಾಗಿದೆ ಮತ್ತು ಎ ರೇಖಾಖಂಡದ ಅಳತೆ ಎಂಟು ಇದೆ ಹಾಗಾಗಿ ಇದು ಬಿಂದುವನ್ನು ಕೊಡ್ತಾ ಇದೆ ಇವು ಛೇದಿಸ್ತಾ ಇಲ್ಲ ಹಾಗಾಗಿ ಈ ಅಳತೆಯ ಪತಂಗವನ್ನು ನಾವು ರಚಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಎರಡೂ ವೃತ್ತಗಳು ಛೇದಿಸಿದ್ರೆ ನಮಗೆ ಈ ಬಿಂದು ದೊರಕ್ತಾ ಇತ್ತು ಈ ಬಿಂದು ದೊರಕಿತ್ತು ಅಂತ ಹೇಳಿದ್ರೆ ಎ ಮತ್ತು ಈ ವೈ ಮತ್ತು ಇಯನ್ನು ಸೇರಿಸಬಹುದಾಗಿತ್ತು ಆದರೆ ನಾವು ಈ ಬಿಂದು ದೊರಕ್ತಾ ಇಲ್ಲ ಯಾಕೆಂದರೆ ಈ ಎರಡು ವೃತ್ತಗಳು ಛೇದಿಸ್ತಾ ಇಲ್ಲ ಹಾಗಾಗಿ ಇ ಎ ಎಸ್ ವೈ ಪತಂಗವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ ಆದರೆ ಇವೆರಡು ಛೇದಿಸುವ ರೀತಿಯಲ್ಲಿ ಏನಾದರೂ ನಮಗೆ ಅಳತೆಯನ್ನು ನೀಡಿದ್ರೆ ಈ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ನೀವು ಪತಂಗವನ್ನು ರಚಿಸಬಹುದಾಗಿರುತ್ತೆ ಮಕ್ಕಳೇ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇನ್ನು ಮುಂದೆ ನಾವು ಈಗ ಕಲಿತಂತಹ ವಿಶೇಷ ಗುಣಗಳನ್ನು ಇನ್ನು ನಾವು ಈಗ ಕಲ್ತಂತಹ ವಿಶೇಷ ಗುಣಗಳನ್ನು ಉಪಯೋಗಿಸಿಕೊಂಡು ಈ ಅಭ್ಯಾಸದಲ್ಲಿ ನೀಡಿರುವಂತಹ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ ಅಭ್ಯಾಸದ ಲೆಕ್ಕಗಳು ಪುಟ ಸಂಖ್ಯೆ ನೂರ ನಲವತ್ತೆಂಟರಲ್ಲಿದೆ ಏಳು ಪಾಯಿಂಟ್ ಐದು ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳನ್ನು ಅಭ್ಯಾಸ ಮಾಡಿ ನಿಮ್ಗೆ ಯಾವುದೇ ಅನುಮಾನ ಬಂದಂತಲ್ಲಿ ನಿಮ್ಮ ಶಿಕ್ಷಕರನ್ನು ಭೇಟಿ ಮಾಡಿ ಅನುಮಾನವನ್ನು ಪರಿಹರಿಸ್ಕೊಳ್ಳಿ ವಿದ್ಯಾರ್ಥಿಗಳೇ ವಿದ್ಯಾಗಮಕ್ಕೆ ನಿಮ್ಮ ಶಿಕ್ಷಕರು ಬರ್ತಾರಲ್ಲ ಆಗ ಅವರನ್ನು ಭೇಟಿ ಮಾಡಿ ವಿ ನಿಮ್ಮ ಅನುಮಾನವನ್ನು ಪರಿಹರಿಸ್ಕೊಳ್ಳಿ ಇನ್ನು ಈ ಇಡೀ ಅಧ್ಯಾಯದಲ್ಲಿ ಕಲಿತಿರುವಂತಹ ಅಂಶಗಳು ಏನೇನು ಅಂಥೇಳಿ ಒಮ್ಮೆ ನೋಡಿದ್ರೆ ನಮಗೆ ಒಂದು ವಿಷಯ ತಿಳಿದ್ವಿ ಐದು ಅಳತೆಗಳಿಂದ ಒಂದು ಅನನ್ಯ ಚತುರ್ಭುಜವನ್ನು ರಚಿಸಬಹುದು ಅಂದರೆ ಯಾವುದೇ ಚತುರ್ಭುಜವನ್ನು ರಚಿಸಬೇಕು ಅಂದರೆ ನಮಗೆ ಐದು ನಿರ್ದಿಷ್ಟ ಅಳತೆಗಳು ಗೊತ್ತಿರಬೇಕು ಆಗ ಮಾತ್ರ ಆ ಚತುರ್ಭುಜವನ್ನು ರಚಿಸೋದಕ್ಕೆ ಸಾಧ್ಯ ಅಂತೇಳಿ ತಿಳಿದ್ವಿ ಅನೇಕ ವಿಧದ ಚತುರ್ಭುಜಗಳ ರಚನೆಯನ್ನು ನೋಡಿದ್ವಿ ಅದರಲ್ಲಿ ಮೊದಲನೇ ವಿಧ ನಾಲ್ಕು ಭುಜಗಳು ಮತ್ತು ಒಂದು ಕರ್ಣವನ್ನು ಕೊಟ್ಟಾಗ ಒಂದು ನಿರ್ದಿಷ್ಟ ಚತುರ್ಭುಜದ ರಚನೆ ಎರಡು ಕರ್ಣಗಳು ಮತ್ತು ಮೂರು ಭುಜಗಳನ್ನು ಕೊಟ್ಟಾಗ ಅಥವಾ ಮೂರು ಬಾಹುಗಳನ್ನು ಕೊಟ್ಟಾಗ ಒಂದು ನಿರ್ದಿಷ್ಟ ಚತುರ್ಭುಜದ ರಚನೆ ಎರಡು ಪಾರ್ಶ್ವ ಬಾಹುಗಳು ಮತ್ತು ಮೂರು ಕೋನಗಳನ್ನು ಕೊಟ್ಟಾಗ ಒಂದು ನಿರ್ದಿಷ್ಟ ಚತುರ್ಭುಜದ ರಚನೆ ಮೂರು ಭುಜಗಳು ಮತ್ತು ಎರಡು ನಡುವಿನ ಕೋನಗಳನ್ನು ಕೊಟ್ಟಾಗ ಒಂದು ನಿರ್ದಿಷ್ಟ ಚತುರ್ಭುಜದ ರಚನೆ ಜೊತೆಗೆ ಚತುರ್ಭುಜದ ವಿಶೇಷ ಗುಣಲಕ್ಷಣಗಳನ್ನು ಕೊಟ್ಟಾಗ ಆ ಚತುರ್ಭುಜದ ರಚನೆ ಇದಿಷ್ಟನ್ನು ಸಹ ಈ ಅಧ್ಯಾಯದಲ್ಲಿ ಕಲ್ತ್ವಿ ರಚನೆ ಅಧ್ಯಾಯವನ್ನು ನೀವೆಲ್ಲರೂ ಸಹ ತುಂಬ ಸಂತೋಷವಾಗಿ ಅಧ್ಯಯನ ಮಾಡಿದ್ರಿ ಮತ್ತು ರಚನೆಯನ್ನು ಕಲ್ತ್ಕೊಂಡ್ರಿ ಹೇಳಿ ತಿಳ್ಕೊಂಡಿದ್ದೀನಿ ಮಕ್ಕಳೇ ನಮಸ್ಕಾರ ನಿಮ್ಮೊಂದಿಗೆ ಇದುವರೆಗೂ ಇದ್ದಿದ್ದು ನಿಮ್ಮ ಸ್ನೇಹಿತೆ ಸುಚೇತಾ ಎಸ್ ಎಸ್ ಸಹಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಟಿ ದಾಸರಳ್ಳಿ ಬೆಂಗಳೂರು ಉತ್ತರ ವಲಯ ನಾಲ್ಕು ಧನ್ಯವಾದಗಳು